ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಗಣೇಶ ಹಬ್ಬದ ದಿನ ಅಂದರೆ ಶನಿವಾರ ಬೆಳಗ್ಗೆ ಹೊರಟಿದ್ದು ನಾವು ಊರಿಗೆ ಬ್ಯಾಂಗ್ಳೂರಿಂದ ಲ ಅಂದರೆ ಶುಕ್ರವಾರ ನನ್ನ ಹಸ್ಬೆಂಡ್ ಬರ್ತಡೇ ಇದ್ದಿದ್ದರಿಂದ ನಾವು ಶನಿವಾರ ಬೆಳಗ್ಗೆನೇ ಇದ್ದು ಊರಿಗೆ ಹೊರಟು ಸೊ ಈ ಒಂದು ಟ್ರೈನ ನಾವು ಎಸ್ ಎಮ್ ವಿ ಟಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಂದ ಹೊರಟಿದ್ದು ನಾವು ಯಶವಂತಪುರಕ್ಕೆ ಬರಲಿಲ್ಲ ಯಾಕೆಂದರೆ ಇದು ಚೆನ್ನೈಯಿಂದ ಡೈರೆಕ್ಟ್ ಶಿವಮೊಗ್ಗಕ್ಕೆ ಹೊಸ ಟ್ರೈನ ಬಿಟ್ಟಿದ್ದಾರೆ ಸೊ ಆ ಟ್ರೈನಲ್ಲಿ ಹೋಗೋಕ್ಕೆ ಅಂತ ನಾನು ಬುಕ್ ಮಾಡಿಕೊಂಡಿದ್ದೆ ಸಡನ್ನಾಗಿ ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿ ಅವರು ಕೂಡ ಬುಕ್ ಮಾಡಿಕೊಂಡು ಹೊರಟಿದ್ದು ಆ್ಯಂಡ್ ಬೇರೆ ಟ್ರೈನ್ಗಳಿಗೆಲ್ಲ ನಮಗೆ ಟಿಕೆಟ್ ಸಿಗಲಿಲ್ಲ ಹಾಗಾಗಿ ಈ ಟ್ರೈನಿಗೆ ಬಂದು ಆ್ಯಂಡ್ ಈ ಈ ಒಂದು ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿತ್ತು ನೀವು ನೋಡ್ತಿದ್ದಂಗೆ ಸ್ಟಾರ್ಟಿಂಗಲ್ಲೆಲ್ಲ ನೋಡಿರ್ಬೋದು ಒಂಥರ ಲೈಕ್ ಏರ್ಪೋರ್ಟ್ ಫೀಲೇ ಕೊಡ್ತಾಯಿತ್ತು ತುಂಬ ಚೆನ್ನಾಗಿತ್ತು ಬಟ್ ಮೇಂಟೇನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ ಅಲ್ಲಲ್ಲೇ ಮಲಗಿಬಿಟ್ಟಿದ್ರು ಎಲ್ಲ ಮೇ ಬಿ ಟ್ರೈನಿಗೆ ವೆಯ್ಟ್ ಮಾಡಿಕೊಂಡು ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಇರಲಿಲ್ಲ ಅನ್ನೋದು ಬಿಟ್ಟರೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಟ್ರೈನಿಗೆ ಆರು ಗಂಟೆಗೆ ಟ್ರೈನ್ ಹೊರಡಬೇಕಿತ್ತು ಏಳು ಗಂಟೆಗೆ ಟ್ರೈನ್ ಬಿಡ್ತು ಸ್ಟೇಷನ್ನ ಬಟ್ ಕರೆಕ್ಟ್ ಟೈಮಿಗೆ ಭದ್ರಾವತಿಗೆ ಬಂದ ಹನ್ನೊಂದುವರೆ ಅಷ್ಟೊತ್ತಿಗೆ ಪಿಕಪ್ ಮಾಡಿದರು ಅಷ್ಟು ಫಾಸ್ಟಾಗಿ ಹೋದರು ಆ್ಯಂಡ್ ಇಲ್ಲಿ ಅಂತೂ ಯಾರೂ ಇರಲಿಲ್ಲ ನಾವು ಬುಕ್ ಮಾಡಿದ ಜಾಗದಲ್ಲಿ ಆರಾಮಾಗಿ ಅಪ್ಪ ಮಗಳು ಒಂದು ಸ್ವಲ್ಪ ಹೊತ್ತು ಮಲಗಿದ್ರು ಆಮೇಲೆ ಎದ್ದು ಆಟ ಆಡ್ತಾಯಿದ್ರು ನಾವು ಏನೋ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂಡಿ ತೊಗೊಂಡ್ವು ಇಡ್ಲಿ ತೊಗೊಂಡಿದ್ದೋ ಆ್ಯಂಡ್ ಬೆಳಗ್ಗೆ ನಾವು ನಾಲ್ಕೂವರೆಗಿಂದ ಎದ್ದಿದ್ದು ನಾಲ್ಕೂವರೆಗೆ ಎದ್ದು ರೆಡಿ ಅಪ್ ಆಗಿ ರೆಡಿಯಾಗಿ ಐದು ಗಂಟೆಗೆ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಅಲ್ಲಿಗೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದು ನಮ್ಮ ಮನೆಯಿಂದ ಅಲ್ಲಿಗೆ ಒನ್ ಒನ್ ಅವರ್ ಬೇಕು ಮಿನಿಮಮ್ ಅಂತೂ ನಮಗೆ ಒನ್ ಅವರ್ ಬೇಕೇ ಬೇಕು ಸೊ ಹಾಗಾಗಿ ಅಲ್ಲಿಗೆ ಆರು ಆರು ಗಂಟೆಗೆ ಏನೋ ಟ್ರೈನ್ ಅಂತ ಹೇಳಿದರು ಬಟ್ ಡಿಲೇ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಆರಾಮ್ ಅನ್ನಿಸ್ತು ಏಕೆಂದರೆ ನಮಗೆ ಕ್ಯಾಬ್ ಕ್ಯಾನ್ಸಲ್ ಆಗೋದು ಬುಕ್ ಆಗೋದು ಕ್ಯಾನ್ಸಲ್ ಆಗೋದು ಬುಕ್ ಆಗೋದು ಸೊ ಹಾಗಾಗಿ ಸ್ವಲ್ಪ ನಮಗೂ ಭಯ 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 ಟೆನ್ಷನ್ ಟೆನ್ಷನ್ ತರ ಅನಿಸ್ತಿತ್ತು ಯಾಕೆಂದ್ರೆ ಬೇಗ ಎದ್ಬಿಟ್ಟಿದೀವಿ ಕ್ಯಾಬ್ ಎಲ್ಲ ಬುಕ್ ಮಾಡಿದೀವಿ ಅಲ್ಲಿಂದ ಹೆಂಗೆ ಅನ್ನೋ ತರ ಅನಿಸ್ತಿತ್ತು ಸೊ ಹೆಂಗೋ ಟ್ರೈನ್ ಎಲ್ಲಾ ಸಿಕ್ತು ಅಲ್ಲಿಂದ ಬಂದು ಊರಲ್ಲಿ ಇಳಿದ್ವು ಈ ಟ್ರೈನಲ್ಲಿ ಬಂದಿದ್ ಒಂದು ಸ್ವಲ್ಪ ಅಷ್ಟೊಂದು ಗೊತ್ತಾಗಲಿಲ್ಲ ಯಾಕೆಂದ್ರೆ ನಿದ್ದೆ ಇತ್ತಲ್ಲ ಪಾಪು ಮಲಗಿದ್ಲು ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು ಸೊ ಹಿಂಗೆ ಆಯ್ತು ಅಂಡ್ ಅಲ್ಲಿಂದ ನಮ್ಮ ಮನೆಗೆ ಬಂದ್ವು ಗೌರಿ ಹಬ್ಬಕ್ಕೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಅಮ್ಮನ್ ಮನೆಗೆ ಬರೋದೇನೋ ಒಂಥರ ಖುಷಿ ಲೈಕ್ ಬೇರೆ ಟೈಮಲ್ಲಿ ಎಲ್ಲ ಬರ್ತೀವಿ ಬಟ್ ಹಬ್ಬದ ಟೈಮಲ್ಲಿ ಬರೋದು ನನಗಂತೂ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು

ಇವರೆಲ್ಲ ಬಂದ್ರೆ ಸರ್ಪ್ರೈಸ್ ಆಗಲ ಕಣ ಅವ್ಳ ಒಬ್ಳೆಸ್ ಸಾಕು ಅಂತ ಏ ಪಾಪನ್ ಸೇರಿಸಿ ಹೇಳ್ದೆ ಅ ಆ್ಯಂಡ್ ನಾವು ನನ್ನ ಹಸ್ಬೆಂಡ್ ಬರ್ತಾರೆ ಅಂತ ನಾನು ಹೇಳಿರಲಿಲ್ಲ ಸೊ ಸುಮ್ಮನೆ ಇಲ್ಲ ನಾನು ಪಾಪು ಅಷ್ಟೇ ಇರೋದು ಅವ್ರು ಬಂದು ಟ್ರೈನ್ ಹಚ್ ಹೋಗಿದ್ರು ಅಂತ ಹೇಳಿದ್ವು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ನೋಡೋಣ ಅಂತ ಅವರು ಎಲ್ಲ ನಂಬ್ಕೊಂಡಿದ್ರು ಯಾಕೆಂದರೆ ಅವರು ಶುಕ್ರವಾರನೂ ರಜಾ ಹಾಕಿದರು ಶನಿವಾರ ರಜಾ ಸಿಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಹೆಂಗ ಬಂದ್ವಲ್ಲ ಎಲ್ರಿಗೂ ಖುಷಿ ಆಯಿತು ಹಬ್ಬಕ್ಕೆ ಎಲ್ಲರೂ ಇದ್ದರೆ ಮನೇಲಿ ಖುಷಿ ಆ್ಯಂಡ್ ನಮಗಿಂತ ಜಾಸ್ತಿ ಎಲ್ಲರೂ ವೆಯ್ಟ್ ಮಾಡಿದೆ ನನ್ನ ಮಗಳಿಗೆ ಆ್ಯಂಡ್ ಅಲ್ಲಿಂದ ಟ್ರೈನಿಂದ ಬರ್ತಿದ್ದಂಗೆ ನನಗೆ ಕಾಫಿ ಕುಡಲೇಬೇಕನ್ನಿಸ್ತು ಸೊ ಕಾಫಿ ಎಲ್ಲ ನಮ್ಮ ಅಮ್ಮ ಆಲ್ರೆಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ಆ್ಯಂಡ್ ನಮ್ಮ ಪಾಪು ಅಂದರೆ ಎಲ್ರಿಗೂ ಮುದ್ದು ನಮ್ಮ ಶಶು ಎಲ್ಲ ತುಂಬ ದಿನ ಆಗಿತ್ತಲ್ಲ ಬಂದು ನೋಡಿ ಹಾಗಾಗಿ ಅವನು ಬಂದು ಫುಲ್ ಎತ್ಕೊಂಡು ಆಟ ಆಡಿಸ್ತಿದ್ದ ನೋಡಿ ಯಾಕೋ ಸ್ವಲ್ಪ ಎದುರುಕೊಂಡ್ಲು ಆಮೇಲೆ ಅವ್ರು ಅಜ್ಜಿ ಹತ್ರನೇ ಆಟ ಆಡಬೇಕು ಅಂತಿದ್ಲು ಆಮೇಲೆ ಒಂದು ಸ್ವಲ್ಪ ತೊಳೆ ಒಂದು ಟೂ ಸೆಕೆಂಡ್ಸ್ ಬಿಟ್ಟರೆ ಸಾಕು ಅವಳೇ ಹೊಂದ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಸೊ ಎಲ್ಲರೂ ಬಂದು ಎಲ್ಲರೂ ಅವಳನ್ನೇ ಮುದ್ದಾಡೋ ಥರ ನಮ್ಮ ನಾವೆಲ್ಲ ಏನೂ ಇಲ್ಲ ಇವಾಗ ನಾವೆಲ್ಲ ಬರ್ತಾರೆ ಬಿಡು ಇವರೇನು ಬರ್ತಾರೆ ಹೋಗ್ತಾರೆ ಅಂತ ಬಟ್ ಜಾಸ್ತಿ ನಮ್ಮ ಮನೇಲಿ ಇದು ಬರೋದೆಲ್ಲ ಲೈಕ್ ಪ್ರೀತಿ ಇರೋದೆಲ್ಲ ನಮ್ಮ ಮಕ್ಳ ಮೇಲೆನೆ ಆ್ಯಂಡ್ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ನಾವೆಲ್ಲ ಬಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನಾ ಗಂಟೆ ಅಷ್ಟೊತ್ತಿಗೆ ಊಟ ಮಾಡೋಣ ಅಂತ ನಮ್ಮಮ್ಮ ಹೋಳಿಗೆ ಊಟ ಮಾಡಿದರು ಕಾಳು ಆಮೇಲೆ ಪಲ್ಯ ಕೋಸಂಬರಿ ಹೋಳಿಗೆ ಪುಳಿಯೋಗರೆ ಅನ್ನ ಸಾಂಬಾರು ಅಂತ ಎಲ್ಲ ಚೆನ್ನಾಗಿ ತಿಂದ್ವು ಸೊ ನಮ್ಮ ಪಾಪುಗೆ ನಾನು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಅಲ್ಲಿ ಬಟ್ಟೆ ತೊಗೊಳಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇಲ್ಲೇ ಹೋಗೋಣ ಹಬ್ಬಕ್ಕೆ ನಮಿಗೆಲ್ಲ ಮುಂಚೆ ಹೆಂಗೆ ಅಂದರೆ ಯಾವ ಹಬ್ಬಕ್ಕೂ ಅಷ್ಟೇ ಹೊಸ ಬಟ್ಟೆ ಅಂತೂ ಮಿಸ್ ಮಾಡ್ತೇನೆ ಇರಲಿಲ್ಲ ನಾವು ಅವತ್ತಿನ ದಿನ ಹಾಕೋಬೇಕು ಸೊ ನಮಗೂ ಅದೇ ರೂಢಿ ನನಗೆ ನಮ್ಮ ಪಾಪಕ್ಕೆ ತಂದೆ ಇಲ್ವಲ್ಲ ಅಂತ ಬೇಜಾರಾಗ್ತಿತ್ತು ಸೊ ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವು ಇಲ್ಲೆಲ್ಲ ನಮ್ಮ ಊರಲ್ಲೆಲ್ಲ ಆವಾಗ ಇನ್ನೂ ಗಣೇಶ ಎಲ್ಲ ಹೋಗ್ತಾಯಿದ್ರು ಈ ಥರ ಫುಲ್ಲು ನಮ್ಮದು ಹೈ ಇಲ್ಲಿ ಮೇನ್ ರೋಡ್ ಬೇರೆ ಇರೋದರಿಂದ ಎಲ್ಲ ಗಣೇಶನು ನೋಡ್ಬೋದು ನಾವು ಲೈಕ್ ಬಟ್ಟೆ ಹಾಕಿರ್ತಾರೆ ಮಕ್ಕಕ್ಕೆಲ್ಲ ಹೊಚ್ಚಿರ್ತಾರೆ ಬಟ್ ಆದರೂ ಇಲ್ಲಿಂದನೇ ಹೋಗುತ್ತಲ್ಲ ತುಂಬ ಬೈಕ್ ಸೌಂಡ್ ಆಗಿರ್ಬೋದು ಆ ಹಬ್ಬದ ಕಳೆ ಒಂಥರ ಚೆನ್ನಾಗಿ ಗೊತ್ತಾಗುತ್ತೆ ಕಂಪೇರ್ ಟು ಬ್ಯಾಂಗ್ಳೂರ್ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಮೇನ್ ರೋಡಲ್ಲೇ ಎಲ್ಲ ಓಡಾಡೋದು ಗಾಡಿ ಸೌಂಡು ಆ ಕಿರ್ಚಾಟ ಕೂಗಾಟ ಎಲ್ಲ ಇದ್ರೇ ಈ ಗಣೇಶ ಹಬ್ಬ ಅಂತ ಅನ್ಸೋದು ಹಂಗಾಗಿ ಸಂಜೆ ಮೇಲೆ ಸರಿ ಅಂತ ಹೇಳಿ ನಾನು ನನ್ನ ತಂಗಿ ನನ್ನ ಹಸ್ಬೆಂಡು ಇನ್ನೇನು ಆಟೋದಲ್ಲೇ ಹೊರಟು ನಾವು ಏಕೆಂದರೆ ಸ್ಕೂಟಿನೂ ಬೆಂಗಳೂರಲ್ಲಿದೆ ಇಲ್ಲಿ ಓಡಾಡೋದಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟನೇ ಇವಾಗ ಸರಿ ಅದರಲ್ಲೇ ಹೋಗೋಣ ಅಂತ ಹೋದ್ವು ಬಟ್ ಈ ಸತಿ ಏನಾಯ್ತು ಅಂದರೆ ಸೃಷ್ಟಿಲಿ ತಗೊಳಕ್ಕಾಗ್ಲಿಲ್ಲ ಸೃಷ್ಟಿ ಬಾಗ್ಲಾಕ್ ಬಿಟ್ಟಿತ್ತು ನಾನು ಬರ್ತಾ ನೋಡ್ಕೊಂಡು ಬಂದಿದ್ದೆ ರೈಲ್ವೆ ಸ್ಟೇಷನಿಂದ ಬರ್ತಾ ಅವಾಗ ಓಪನ್ ಇತ್ತು ಮೇ ಬಿ ಹಬ್ಬ ಅಂತ ಹೇಳಿ ಅವರು ಸಂಜೆ ಮೇಲೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಅದರ ಆಪೋಸಿಟೇ ಸಮೃದ್ಧಿ ಅಂತ ಇನ್ನೊಂದು ಅಂಗಡಿ ಇದೆ ಅಲ್ಲೂ ಕೂಡ ಚೆನ್ನಾಗಿರುತ್ತೆ ಬಟ್ಟೆ ಓಕೆ ಸೊ ಹಾಗಾಗಿ ಅಲ್ಲಿ ತೊಗೊಳ್ಳೋಣ ಅಂತ ಪಾಪಕ್ಕೆ ಬಂದವು ನಮಗೆ ಮಿಡಿ ಬೇಡವಾಗಿತ್ತು ಏಕೆಂದರೆ ಅವಳು ಕ್ರಾಪ್ ಟಾಪಲ್ಲಿ ಓಡಾಡಲ್ಲ ಸುಮ್ಮನೆ ಹಿಂಸೆ ಮಾಡ್ಕೋತಾಳೆ ಅಂತ ಈ ಥರ ಸ ಸೆಲ್ವಾರ್ ಥರ ಏನಾದರೂ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ವು ನನ್ನ ತಂಗಿ ಏನು ನೋಡ್ತಾ ಇದ್ದಾರಲ್ಲ ನಾವು ಅದೇ ಥರದಲ್ಲಿ ಬೇರೆ ಕಲರ್ನ ತೊಗೊಂಡೆ ಅಷ್ಟೇ ಚೆನ್ನಾಗಿತ್ತು ಅದೂ ಈ ಈ ಒಂದು ಕಲರ್ ನಾನೇನು ನೋಡ್ತಾ ಇದ್ದೀನಲ್ಲ ಆ ಕಲರ್ ತೊಗೊಂಡೆ ಈ ಥರದ್ದು ಸೇಮ್ ಕಲರ್ ನನ್ನ ಹತ್ರನೂ ಇದೆ ನನ್ನ ಹಸ್ಬೆಂಡು ಭೀಮ್ ನಮ್ಮ ಹೊಸಗೆ ಲಾಸ್ಟ್ ಇಯರಲ್ಲಾದರೂ ಲಾಸ್ಟ್ ಇಯರ್ ಆ ಪೂಜೆ ಮಾಡಿದಾಗ ಅದು ಕೂಡ ತುಂಬ ಚೆನ್ನಾಗಿತ್ತು ಮನೇಲೆಲ್ಲ ಗಡತ್ತಾಗಿ ತಿಂದು ಬಂದಿದ್ರು ಆಮೇಲೆ ನಮಗೆ ಅಲ್ಲಿಂದ ಹಂಗೆ ಬಟ್ಟೆ ಅಂಗಡಿಲೆಲ್ಲ ಬಟ್ಟೆ ತೊಗೊಂಡ್ಮೇಲೆ ಇಲ್ಲಿ ಬಸವೇಶ್ವರ ಸರ್ಕಲಲ್ಲಿ ಯಾವಾಗಲೂ ಪಾನಿಪುರಿ ತಿನ್ನಬೇಕು ಅನ್ಸುತ್ತೆ ಸೊ ಪಾನಿಪುರಿ ತಿಂದು ಅಲ್ಲೇ ಪಕ್ಕದಲ್ಲಿ ಒಂದು ಬಾದಾಮ್ ಮಿಲ್ಕ್ ಕುಡಿಯೋಣ ಅಂತ ನಾನು ನನ್ನ ತಂಗಿ ಕೊಡಿದ್ವು ಬಟ್ ನನ್ನ ಹಸ್ಬೆಂಡ್ಗೆ ಅದೆಲ್ಲ ಇಷ್ಟ ಆಗುತ್ತೆ ಬಾದಾಮ್ ಮಿಲ್ಕ್ ಕೋಲ್ಡ್ ಜಾಸ್ತಿ ಇಷ್ಟ ಪಡ್ತೀನಲ್ಲ ನನ್ನ ಹಸ್ಬೆಂಡ್ ಲೈಕ್ ಐಸ್ ಕ್ರೀಮ್ಸ್ ಆಗಿರ್ಬೋದು ಕೋಲ್ಡ್ ಕಾಫಿಗಳಾಗಿರ್ಬೋದು ಆ ತರ ಜಾಸ್ತಿ ಇಷ್ಟ ಆಗಲ್ಲ ಜ್ಯೂಸ್ ಎಲ್ಲ ಕುಡಿತಾರೆ ಬಟ್ ಈ ತರ ಕೋಲ್ಡ್ ಐಟಮ್ಸ್ ಬಾದಾಮ್ ಎಲ್ಲ ಕೋಲ್ಡ್ ಇರೋ ತರ ಇಷ್ಟ ಆಗಲ್ಲ ಸರಿ ಅಂತೇಳಿ ನಾವೇ ಕೊಡಿದ್ವು ಆ್ಯಂಡ್ ಇಲ್ಲಿ ಬಸವೇಶ್ವರ ಸರ್ಕಲಲ್ಲಿ ಪಾನಿಪುರಿ ಎಲ್ಲ ಸಿಗುತ್ತೆ ನಮ್ಮೂರಲ್ಲಿ ಸರ್ಕಲಲ್ಲಿ ಹಬ್ಬದ ದಿನವೂ ಹಾಕಿದ್ರು ಅಷ್ಟು ಬಂದು ತಿಂತಾರೆ ಅಂತ ನೋಡಿ ಲೆಕ್ಕ ಮಾಡ್ಕೊಳ್ಳಿ ನೀವೇ ಆ್ಯಂಡ್ ನಾವು ಕೂಡ ಅಲ್ಲಿ ಪಾಪುದು ಪಾಪುಗೆ ಎರಡು ಜೊತೆ ಬಟ್ಟೆ ತೊಗೊಂಡೆ ಇನ್ನೊಂದು ವೆಸ್ಟರ್ನ್ ವೇರ್ ಥರ ತೊಗೊಂಡೆ ಒಂದು ಒಂದು ಪಾಪುಗೆ ಹಬ್ಬಕ್ಕೆ ಹಾಕೋ ಥರ ಚೂಡಿ ಥರ ಇರಲಿ ಅಂತ ಒಂದು ತೊಗೊಂಡೆ ಅಷ್ಟೇ ಸರಿ ಅಂತ ಅಲ್ಲೆಲ್ಲ ಕುಡ್ಕೊಂಡು ಆಟ ಆಡಿಕೊಂಡು ನಾವು ಮೂರು ಜನ ಹೋದರೆ ನಮ್ಮದೇ ಲೋಕ ಆಗ್ಬಿಟ್ಟಿತ್ತು ತುಂಬ ದಿನ ಆಗ್ಬಿಟ್ಟಿತ್ತು ಪಾಪ ನಾವು ಮೂರೇ ಜನ ಹೋಗಿ ಹೊರಗೆ ಪಾಪು ನಮ್ಮ ಹತ್ರ ಎಲ್ಲ ಬಿಟ್ಟು ಸ್ನಾನ ಮಾಡಿಸ್ರಿ ಅವಳಿಗೆ ನಾನು ಬರೋಷ್ಟೊತ್ತಿಗೆ ಅಂತ ಹೇಳಿ ತಲೆಗೆಲ್ಲ ಬಂದಿದ್ದ ತಕ್ಷಣ ನಮ್ಮಮ್ಮ ಎಣ್ಣೆ ಎಲ್ಲ ಹಾಕಿ ಅವಳಿಗೆ ಓಡಾಡಕ್ಕೆ ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು ಗೆದ್ದಿದ್ಲು ಸೊ ಸರಿ ಅಂತ ಹೋದ್ಮೇಲೆ ಆಗಲೇ ಫ್ರೆಶ್ಅಪ್ ಆಗಿ ಮೇಡಮ್ ಕೂತಿದ್ರು ಸರಿ ನಾವು ತಂದಿರೋ ಬಟ್ಟೆ ಹಾಕಿ ನೋಡೋಣ ಆಗುತ್ತೋ ಸೈಜ್ ಇಲ್ಲವೋ ಅಂತ ಯಾಕೆಂದರೆ ಸಿಕ್ಸ್ಟೀನ್ ಸೈಜ್ ಅವಳಿಗೆ ಟೈಟ್ ಆಗುತ್ತೆ ಏಯ್ಟೀನ್ ತುಂಬಾ ಅಂದರೆ ಕರೆಕ್ಟ್ ಸೈಜ್ ಆಗ್ಬಿಡತ್ತೆ ಸೊ ನಾನು ಯಾವಾಗಲೂ ಟ್ವೆಂಟಿ ಸೈಜ್ ತೊಗೊಂಡು ಬರ್ತೀನಿ ಹಾಗಾಗಿ ಸರಿ ನೋಡೋಣ ಇದೆಲ್ಲ ಆಗುತ್ತಾ ಇಲ್ವಾ ಏನು ಅಂತ ಹೇಳಿ ಹಾಕಿ ನೋಡ್ತಾ ಇದ್ವಿ ಇದೊಂದು ವೈಟ್ ಕಲರ್ ಟಾಪ್ ಮತ್ತೆ ಒಂದು ಜೀನ್ಸ್ ತರ ಜಂಪ್ ಸೂಟ್ ತರ ಇದು ಬರುತ್ತೆ ಆ ತರ ತೊಗೊಂಬಂದ್ವಿ ಇದು ಕೂಡ ತುಂಬಾ ಚೆನ್ನಾಗಿದೆ ಅವಳಿಗೆ ಯಾವ್ದಾದ್ರು ಫೋಟೋ ಶೂಟ್ ಏನಾದರೂ ಮಾಡಿಸಿದಾಗ ಹಾಕ್ಸಕ್ಕಾಗತ್ತೆ ಆಗತ್ತೆ ಕೂಡ ಇದನ್ನ ತಗೊಂಡೆ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹಾಕ್ಸ್ಬೇಕು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಅಂತ ಹೇಳಿದ್ದನ್ನು ತೊಗೊಂಡೆ ಆ್ಯಂಡ್ ಸರಿ ಇದೆಲ್ಲ ಇದು ಕರೆಕ್ಟ್ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೊಂದು ಬ್ಯಾಗ್ ಕೂಡ ಬಂದಿತ್ತು ಏನು ಫುಲ್ ದೊಡ್ಡ ಹುಡುಗಿ ಅವಳು ಅನ್ನೋ ಥರ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಡ್ರೆಸ್ ತಂದಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟೆ ಇವತ್ತೇನೆ ಯಾಕೆ ಅಂದರೆ ಹಬ್ಬದ ದಿನ ಅಲ್ವಾ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಏಳು ಗಂಟೆ ಆಗಿತ್ತು ಬಟ್ ಆದರೂ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಹಬ್ಬದ ದಿನ ಅವಳು ಹೊಸ ಬಟ್ಟೆ ಹಾಕೋಬೇಕು ಹೊಸ ಬಟ್ಟೆ ಹಾಕ್ಕೊಂಡು ಗಣೇಶನ್ ನೋಡ್ಕೊಂಡು ಬರಲಿ ಅಂತ ಹೇಳಿ ಹಬ್ಬದ ದಿವಸ ಸರಿ ಅಂತ ಅವಳಿಗೆ ಹೊಸ ಬಟ್ಟೆ ಎಲ್ಲ ಹಾಕಿದ್ವು ಆ್ಯಂಡ್ ನಮ್ಮ ಮನೆ ಪಕ್ಕದ ಮನೆ ಹುಡುಗರು ನಮ್ಮ ಶಶು ಫ್ರೆಂಡ್ಸು ನಮ್ಮ ಶಶು ಎಲ್ಲ ಇದ್ದರು ಅವ್ರ ಮುಂದೆ ಎಲ್ಲ ಹಾಕಿ ಫುಲ್ ರೆಡಿ ಮಾಡಿ ಅವಳನ್ನ ಫುಲ್ ಅವಳಿಗಂತೂ ಒಂಥರ ಸಂಭ್ರಮನೋ ಸಂಭ್ರಮ ಇಲ್ಲಿಗೆ ಬಂದು ಗೂಡಿಂದ ಪಕ್ಷಿನ ಬಿಟ್ಟಂಗೆ ಆಗ್ಬಿಟ್ಟಿದೆ ಎಲ್ಲ ಕಡೆನೂ ಅವಳೇ ಬೇಕು ಅಂತಾರೆ ಎಲ್ಲರೂ ಓಡಾಡುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಒಂದು ಕಡೆ ನಿಲ್ತಾ ಇಲ್ಲ ಅವಳು ಕಾಲು ಅವತ್ತು ಹಂಗಾಗಿತ್ತು ಅವೇಲ್ ಬೇರೆ ಬಂದಿದೆ ಅದರಲ್ಲಿ ಅದನ್ನ ಬೇರೆ ಹಾಕ್ಕೊಂಡು ಓಡಾಡ್ತಿತ್ತು ನಮ್ಮ ಅಜ್ಜಿನೂ ಬಂದಿದ್ರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹುಟ್ಟಿಸಿ ಫುಲ್ಲು ಎಲ್ಲ ಮನೆ ತುಂಬ ಜನ ಅದ್ರ ಮಧ್ಯೆ ಈ ನಮ್ಮ ಹುಡುಗಿ ಒಂಥರ ಚೆನ್ನಾಗಿತ್ತು ಈ ಸತಿ ಗೌರಿ ಗಣೇಶ ಹಬ್ಬ ಎಕ್ಸ್ಪೆಷಲಿ ಗೌರಿ ಗಣೇಶ ಹಬ್ಬ ಹೆಣ್ಮಕ್ಳಿಗೆ ಏನೋ ಒಂಥರ ಸ್ಪೆಷಲ್ ಅಂತಲೇ ಅನ್ಸುತ್ತೆ ಲೈಕ್ ಬೇರೆ ಹಬ್ಬಗಳಿಗಿಂತ ಈ ಹಬ್ಬ ಏನೂ ಮಾಡಲಿಲ್ಲ ಅಂದರೂ ಒಂಥರ ಸ್ಪೆಷಲ್ ಅನಿಸುತ್ತೆ ಆ್ಯಂಡ್ ನಮ್ಮ ಗುಂಡಿ ರೆಡಿ ಆಯಿತು ಒಂದು ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನೆ ಹಿಂಗೆ ವರ ಕರ್ಕೊಂಡು ಬಂದಿದೆ ವಾಕ್ ಮಾಡ್ಬಾ ಬಾ ನೋಡೋಣ ಹೆಂಗೆ ಕಾಣಿಸ್ತಾಳೆ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ನಾನು ಇದರಲ್ಲಿ ಎಲ್ಲೋ ಕಲರ್ ಇತ್ತು ಮಸ್ಟರ್ಡ್ ಕಲರ್ ಎಲ್ಲೋನೂ ಇತ್ತು ಬಟ್ ನಾನು ಅದನ್ನ ತೊಗೊಳ್ಳಿಲ್ಲ ನಂಗೆ ಯಾಕೋ ಅದೆಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ ನನಗೂ ಮ್ಯಾಚ್ ಆಗತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ಚೆಂದ ಬೆಳಗ್ಗೆ ಪೂಜೆದೇನು ಫೋಟೋಸ್ ತೊಗೊಂಡಿರಲಿಲ್ಲ ಈ ರೀತಿ ನಮ್ಮನೇಲೆಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡಿದರು ನಾನು ಪೂಜೆ ಎಲ್ಲ ಕೈ ಮುಕ್ಕೊಂಡು ಸುಮ್ಮನೆ ಹೊರ್ಗಡೆಯಿಂದನೇ ಸುಮ್ಮನೆ ಅದೇ ಏನು ರೆಡಿ ಆಗೋಕೆ ನನಗೆ ಇಂಟ್ರೆಸ್ಟ್ ಅನಿಸ್ಲಿಲ್ಲ ಹೆಣ್ಮಗಳಲ್ವ ಇನ್ಮೇಲೆ ಅವಳನ್ನ ರೆಡಿ ಇನ್ಮೇಲೆ ಅವಳನ್ನ ರೆಡಿ ಮಾಡೋದೇ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಸರಿ ಅಂತ ಹೇಳಿ ನನ್ನ ತಮ್ಮಂಗೆ ನಾವು ರಾಕಿನೇ ಕಟ್ಟಿರಲಿಲ್ಲ ಸೊ ಹಾಗಾಗಿ ಅವ್ಳಗ್ ಅವ್ನಿಗೂ ಕೂಡ ಕೂರಿಸಿ ರಾಕಿ ಕಟ್ಟಿದ್ವು ಅವ್ನು ಯಾಕೋ ವೀಡಿಯೋಸ್ ಕಾ ಅಂತಿದ್ದ ಅಂತ ಹೇಳಿ ಅದ್ರದೇನು ಕ್ಲಿಪಿಂಗ್ಸ್ ತಗೊಳ್ಲಿಲ್ಲ ನಾನು ಅಷ್ಟೇನೆ ಅದಾದ್ಮೇಲೆ ಇಲ್ಲಿ ನಮ್ಮೂರಲ್ಲಿ ಮನೆ ಹತ್ರ ಸರ್ಕಲ್ ಅಲ್ಲಿ ಗಣೇಶ ಕೂರಿಸಿದ್ದಾರೆ ಸತಿ ತುಂಬಾ ಚೆನ್ನಾಗಿ ಕೂರಿಸಿದ್ರು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಗಣೇಶ ನಾನು ಹೋಗೋಕ್ಕಾಗಲಿಲ್ಲ ನನಗೆ ಯಾಕೋ ಸೋಂಬೇರಿತನೇ ಹೇಳ್ದಂಗೆ ರೆಡಿ ಆಗಕ್ ಕನಿಸ್ಲಿಲ್ಲ ಲೈಕ್ ಇಂದಿನ ದಿನ ನಾವು ಮಲಗಿದ್ದೆ ಹನ್ನೆರಡು ಗಂಟೆ ಆಯಿತು ಕೆಲಸ ಎಲ್ಲ ಆಗಿ ಅದೆಲ್ಲ ಮುಗಿಸಿ ಆ್ಯಂಡ್ ಬೆಳಗ್ಗೆ ನಾಲ್ಕುವರೆಗೆ ವರೆಗೆ ಇದು ಬಂದಿದ್ದಕ್ಕೆ ಫುಲ್ ಟಯರ್ಡ್ ಆದಂಗೆ ಅನಿಸಿತ್ತು ಏನು ಹಬ್ಬದ ಇಂಟ್ರೆಸ್ಟೇ ಅನಿಸ್ತಿರ್ಲಿಲ್ಲ ಸೊ ನನ್ನ ಹಸ್ಬೆಂಡ್ಗೆ ಪಾಪುನ ಕರ್ಕೊಂಡೋಗಿ ಗಣೇಶನ ತೋರಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡಾಗ ಕರ್ಕೊಂಡೋಗಿ ಪಾಪುಗೆ ತೋರಿಸ್ಕೊಂಡು ಗಣೇಶನೆಲ್ಲ ಅಲ್ಲೆಲ್ಲ ಒಂದು ವೀಡಿಯೋಸ್ ತೊಗೊಂಡು ಬಂದಿದ್ರು ಆ್ಯಂಡ್ ನಮ್ಮೂರಲ್ಲಿ ಈ ಥರ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ನಾನು ಹೇಳ್ದಂಗೆ ಇಲ್ಲಿ ಊರುಗಳಲ್ಲಿ ಹಬ್ಬದ ಫೀಲ್ ಬಂದಂಗೆ ನಿಮ್ಗೆ ಬೆಂಗಳೂರಲ್ಲಿ ಏನು ಬರಲ್ಲ ಜಸ್ಟ್ ನೀವು ಮಾರ್ಕೆಟಿಗ್ ಹೋಗ್ಬೇಕು ಅಲ್ಲಿ ಬಾಳೆಕಂದು ಹೂಗಳು ಹಣ್ಣುಗಳು ಮತ್ತು ಗಣೇಶನೆಲ್ಲ ನೋಡಿ ಖುಷಿ ಪಡಬೇಕು ಈ ಥರ ಊರುಗಳಲ್ಲೆಲ್ಲ ಆದರೆ ನಮ್ಮ ಊರಲ್ಲಿ ಒಂಥರ ಹಬ್ಬದ ಫೀಲ್ ಚೆನ್ನಾಗಿ ಅನಿಸುತ್ತೆ ಸೊ ಹಬ್ಬ ಅಂದಮೇಲೆ ನಮ್ಮ ಹೆಣ್ಮಕ್ಳಿಗೆ ಮೆಹಂದಿ ಮತ್ತೆ ಹೊಸ ಬಟ್ಟೆ ಸೀರೆ ಹೂವು ಬಳೆ ಇದೆಲ್ಲ ಇರಲೇಬೇಕು ಹಾಗಾಗಿ ನಾವು ಹಬ್ಬ ಆದಮೇಲೆ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ ಇವತ್ತು ನನಗೆ ಮೆಹಂದಿ ಹಾಕಿರೋದು ವಾಣಿ ಅಂತ ಹೇಳ್ಬಿಟ್ಟು ಇವರು ಶಿವಮೊಗ್ಗದಲ್ಲೂ ಇರ್ತಾರೆ ಆ್ಯಂಡ್ ಆಲ್ ಓವರ್ ಕರ್ನಾಟಕನೂ ಕೂಡ ಬರ್ತಾರೆ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇತ್ತು ಅಂದರೆ ಏನಾದರೂ ಮನೇಲಿ ಫಂಕ್ಷನ್ ಇತ್ತು ಅಂದರೆ ಮನೆ ಗ್ರೂಪ್ ಪ್ರವೇಶಕ್ಕೆ ಏನಾದರೂ ಅಥವಾ ಮದುವೆ ಬ್ರೈಡಲ್ಗಂತೂ ತುಂಬ ಚೆನ್ನಾಗಿ ಹಾಕೊಡ್ತಾರೆ ಮೆಹೆಂದಿನ ನೀವು ನೋಡ್ಬೋದು ನನ್ನ ಕೈಯಲ್ಲಿ ಎಷ್ಟು ಡೀಟೈಲಿಂಗ್ ಆಗಿ ಹಾಕಿದ್ರು ಗೊತ್ತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೆಹಂದಿ ಅಂಡ್ ಅವರು ಹೋಮ್ ಮೇಡ್ ಕೋನ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಇಚ್ಚಿಂಗ್ ಆಗಿರ್ಬೋದು ಆಗಿರ್ಬೋದು ಏನೂ ಆಗಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೀವು ನೋಡಿ ಲಾಸ್ಟಲ್ಲಿ ನಾನು ಹಾಕಿರ್ತೀನಿ ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳಿಬಿಟ್ಟು ಸಖತ್ತಾಗಿತ್ತು ಜಸ್ಟ್ ಒಂದು ವಾಷಿಗಷ್ಟು ಬೆಳಗ್ಗೆ ಇನ್ನೂ ಮಾರನೇ ದಿಸಕ್ಕೆಲ್ಲ ನನ್ನ ಕೈಯೆಲ್ಲ ಫುಲ್ ಕಲರ್ ಆಗಿಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಚೆನ್ನಾಗಿತ್ತು ಕಲರು ತುಂಬ ಚೆನ್ನಾಗಿ ಕಲರ್ ಹತ್ತಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಮೆಹಂದಿನ ಬಿಡಿಸಿದರು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಹಾಗೆ ಅವ್ರ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ ನನ್ನ ನಂಬರ್ ಕೇಳೋದು ಅದೆಲ್ಲ ಮಾಡಬೇಡಿ ದಯವಿಟ್ಟು ಲಾಸ್ಟ್ ಯಾರೋ ಒಬ್ರು ಹೇಳಿದರು ಹಾಗಂತ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ನಾನು ನಂಬರ್ ಕೊಟ್ಟಿರಲ್ಲ ಸೊ ಹಾಗಾಗಿ ಅವ್ರಿಗೆ ಅದೆಲ್ಲ ಮಾಡಬೇಡಿ ಆ್ಯಂಡ್ ತೊಂದರೆ ಮಾಡಬೇಡಿ ಜಸ್ಟ್ ನೀವೇನಿದ್ರು ಅವರ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಮಾತ್ರ ಅವ್ರಿಗೆ ಕಾಲ್ ಮಾಡಿ ಕೇಳಿ ಆ್ಯಂಡ್ ನೋಡಿ ನನ್ನ ಕೈಯ್ಯಲ್ಲಿ ಎಷ್ಟು ಚೆನ್ನಾಗಿ ಮೆಹಂದಿ ಕಾಣಿಸ್ತಿದೆ ಅಂತ ತುಂಬ ಡಿಟೈಲಿಂಗಾಗಿ ತುಂಬ ಚೆನ್ನಾಗಿ ಬಿಡಿಸ್ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಆ ವರ್ಕ್ ಇದು ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಗಿ ಕಾಣಿಸ್ತಿತ್ತು ಆ್ಯಂಡ್ ಸೊ ಯಾ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅದನ್ನ ಮರಿಬೇಡಿ ಸೊ ತುಂಬ ಸಿಂಪಲ್ ಆಗಿ ನಮ್ಮ ಮನೇಲಿ ಹಬ್ಬ ಆಯಿತು ಇವತ್ತು ಸೊ ಯಾ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇದು ನನ್ನ ತಂಗಿ ಕೈಗೆ ಹಾಕಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವು ಡಿಸೈನ್ ನೋಡಿ ಆ್ಯಂಡ್ ಅದರಲ್ಲಿರೋ ಡೀಟೈಲಿಂಗ್ನ ನೋಡಿ ತುಂಬ ಚೆನ್ನಾಗಿ ಹಾಕ್ತಾರೆ ನಿಮಗೆ ರೋಡ್ ಸೈಡಲ್ಲಿ ಹಾಕೋರೆಲ್ಲ ಅಷ್ಟೊಂದು ಕಮ್ಮಿಗೆ ಹಾಕ್ಬೋದು ಬಟ್ ಈ ಥರ ಇಲ್ಲಲ್ಲ ನಾನು ತುಂಬ ಸತಿ ಹಾಕ್ಸ್ಕೊಂಡು ನೋಡಿದ್ದೀನಿ ಬಟ್ ಸತಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಆ್ಯಂಡ್ ಅವರ ಪ್ರೊಫೈಲ್ನ ಚೆಕ್ ಮಾಡಿ